ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ಅರವತ್ತೊಂದು ದೇವರ ಮಕ್ಕಳು ಬ್ಯಾಬಿಲೋನಿನ ಸುಳ್ಳು ಭವಿಷ್ಯ ನುಡಿಗಳಿಂದ ಭ್ರಷ್ಟರಾಗದಿರಲಿ ದೇವರಲ್ಲಿ ಮಾತ್ರ ನೀವು ಸುರಕ್ಷಿತವಾದ ಆಶ್ರಯ ತಾಣವನ್ನು ಕಾಣಬಹುದು ಕೀರ್ತನೆಗಳು ತೊಂಬತ್ತೊಂದು ನಾವು ಕ್ರಿಸ್ತನ ಶಿಲುಬೆಯ ಸುತ್ತಲೂ ಒಟ್ಟುಗೂಡೋಣ ಇದೇ ನಮ್ಮ ಏಕೈಕ ಭರವಸೆಯಾಗಿದೆ ಸುಳ್ಳು ಧರ್ಮಗಳ ಹಾಗೂ ಧರ್ಮಭ್ರಷ್ಟ ಕ್ರಿಶ್ಚಿಯನ್ ಧರ್ಮದ ಸಾರ್ವತ್ರಿಕ ಸಹೋದರತ್ವ ಆ ಸಂಬಂಧದ ಮೌಲ್ಯವನ್ನು ಸಾಬೀತುಪಡಿಸಲಿ ಆದರೆ ನಾವು ಕ್ರಿಸ್ತನಲ್ಲಿರುವ ಸಹೋದರತ್ವವನ್ನು ಮಾತ್ರ ಗುರುತಿಸೋಣ ರಕ್ಷಣೆ ಹೊಂದುವುದಕ್ಕಾಗಿ ಕ್ರಿಸ್ತನನ್ನು ಮಾತ್ರ ನಂಬುವ ಎಲ್ಲರ ಸಹೋದರತ್ವ ಆತನ ಅಮೂಲ್ಯವಾದ ರಕ್ತದಲ್ಲಿನ ನಂಬಿಕೆಯ ಮೂಲಕವೇ ಇತರ ಜನಗಳು ದೇವರ ಮಕ್ಕಳಲ್ಲ ಅವರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಬಳಿಗೆ ಬರುವ ವರವಿಗೂ ಅವರ ಬದಲಿಯಾಗಿ ಏನೂ ಇರುವುದಿಲ್ಲ ಅವರು ರೌದ್ರದ ಜನಾಂಗವಾಗಿದ್ದಾರೆ ನಾವೆಲ್ಲರೂ ಪೂರ್ವದಲ್ಲಿ ಅದ್ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಎಫೇಸದವರಿಗೆ ಬರೆದ ಪತ್ರಿಕೆ ಎರಡು ಮೂರು ದೇವರು ಆ ಮತ್ತು ಅವನ ಸಂತತಿಯನ್ನು ಮರಣ ದಂಡನೆಗೆ ಗುರಿಪಡಿಸಿದಾಗ ಪಾಪದ ನಿಮಿತ್ತ ಅವನು ಅವರನ್ನು ಇನ್ನು ಮುಂದೆ ಪುತ್ರರೆಂದು ಪರಿಗಣಿಸಲಿಲ್ಲ ಹೀಗೆ ಕ್ರಿಸ್ತನ ಅಮೂಲ್ಯ ರಕ್ತದಲ್ಲಿನ ನಂಬಿಕೆಯಿಂದ ಜನರು ಆತನಿಗೆ ಒಳಪಟ್ಟಾಗ ಮಾತ್ರ ಅವರು ದೇವರೊಂದಿಗಿನ ಆ ಆಶೀರ್ವಾದದ ಸಂಬಂಧದಲ್ಲಿ ಮರುಸ್ಥಾಪಿಸಲ್ಪಡುತ್ತಾರೆ ಪರಿಣಾಮವಾಗಿ ನಾವಾದರೂ ಇನ್ನು ಮುಂದೆ ರೌದ್ರದ ಮಕ್ಕಳಲ್ಲ ಆದರೆ ಕ್ರಿಸ್ತನ ಮೂಲಕ ದೇವರ ಪುತ್ರರಾಗಿ ದೇವರಿಂದ ಗುರುತಿಸಲ್ಪಡದೇ ಇರುವ ಇತರ ಮನುಷ್ಯರು ಯಾವುದೇ ಅರ್ಥದಲ್ಲಿ ನಮ್ಮ ಸಹೋದರರಲ್ಲ ಬೆಳಕಿನ ಮಕ್ಕಳೆಲ್ಲರೂ ಎಚ್ಚರವಾಗಿರಲಿ ಮತ್ತು ಸ್ವಸ್ಥ ಚಿತ್ತರಾಗಿರಲಿ ಒಂದು ಥೆಸಲೋನಿಕ ಐದನೇ ಅಧ್ಯಾಯ ಐದು ಮತ್ತು ಆರು ವಚನಗಳು ಶಿಲುಬೆಯ ಸತ್ಯಕ್ಕಾಗಿ ಪರಾಕ್ರಮಶಾಲಿಗಳಾಗಿರಲಿ ಮತ್ತು ಬೇರೆ ಯಾವುದೇ ಸ್ವಾರ್ಥೆಯನ್ನು ಸ್ವೀಕರಿಸದಿರಲಿ ಅದು ಪರಲೋಕದ ದೂತನಿಂದ ಘೋಷಿಸಲ್ಪಟ್ಟಿದ್ದಾಗ್ಯೂ ಸಹ ಗಲಾತ್ಯ ಒಂದು ಎಂಟು ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿಯ ಪವಿತ್ರ ಹಾಗೂ ನಿಷ್ಠಾವಂತ ಅನುಯಾಯಿಗಳನ್ನು ಹೊರತುಪಡಿಸಿ ಅವರು ಯಾವುದೇ ವರ್ಗದೊಂದಿಗೆ ಐಕ್ಯತೆಯನ್ನು ಮಾಡಬಾರದು ಹೀಗೆ ನಾಮಾಂಕಿತ ಕ್ರೈಸ್ತ ಸಭೆಯ ಪ್ರಪಂಚದ ಎಲ್ಲಾ ಅಧರ್ಮೀಯ ಧರ್ಮಗಳೊಂದಿಗೆ ರಾಜಿ ಮಾಡಿಕೊಳ್ಳಲು ಮತ್ತು ಅವುಗಳ ಎಲ್ಲಾ ಸುಳ್ಳು ಸಿದ್ಧಾಂತಗಳನ್ನು ಮತ್ತು ದುಷ್ಟ ಆಚರಣೆಗಳನ್ನು ಶಾಶ್ವತಗೊಳಿಸುವ ಒಂದು ಮಹಾನ್ ವಿಶ್ವ ಧರ್ಮದಲ್ಲಿ ಒಂದಾಗಲು ಉತ್ಸುಕವಾಗಿದೆಯಾದರೂ ಧಾರ್ಮಿಕ ಐಕ್ಯತೆಯ ಕಲ್ಪನೆಯಲ್ಲಿ ಅಷ್ಟೊಂದು ಮೋಹಕ್ಕೆ ಒಳಗಾಗದ ಇತರರಿಂದ ಕೆಲವು ಒಪ್ಪಿಗೆಗಳು ಮತ್ತು ವಾಸ್ತವಾಂಶಗಳ ಹೇಳಿಕೆಯನ್ನು ನಾವು ಕೇಳೋಣ ಪ್ರಪಂಚದ ಶೋಚನೀಯ ಸ್ಥಿತಿಯನ್ನು ತೋರಿಸುವ ಸುಳ್ಳು ಧರ್ಮಗಳ ಕೆಟ್ಟ ಫಲಿತಾಂಶಗಳು ಮತ್ತು ಅವಳ ಪ್ರಸ್ತುತ ಸ್ಥಿತಿಯಲ್ಲಿ ಚರ್ಚಿನ ಸಾಧನದ ಮೂಲಕ ಜಗತ್ತನ್ನು ಪರಿವರ್ತಿಸುವ ಸಂಪೂರ್ಣ ಹತಾಶೆಯನ್ನು ತೋರಿಸುವ ಸಂಗತಿಗಳಾಗಿವೆ ಪರಲೋಕದಲ್ಲಿ ಹೆಸರುಗಳನ್ನು ಬರೆಸಿಕೊಂಡಿರುವ ನಿಷ್ಠಾವಂತ ಮತ್ತು ನಂಬಿಗಸ್ಥರು ದೇವರಾತ್ಮದಿಂದ ಜನಿಸಿ ಮುನ್ನಡೆಸಲ್ಪಟ್ಟಿರುವ ನಿಷ್ಠಾವಂತ ಮತ್ತು ನಂಬಿಗಸ್ತರು ಚರ್ಚಿನಲ್ಲಿ ಸುಳ್ಳಾಗಿ ಅಲ್ಲ ಆದರೆ ನಿಜವಾದ ಚರ್ಚು ಅಂದರೆ ಸಭೆಯಾಗಿ ಅವಳು ತನ್ನ ಪೂರ್ಣ ಬೆಳವಣಿಗೆಯನ್ನು ತಲುಪುವ ವರವಿಗೆ ಮತ್ತು ಸಹಸ್ರಮಾನದ ಸಾಮ್ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಉನ್ನತಿಯನ್ನು ಪಡೆಯುವ ವರವಿಗೆ ಉನ್ನ ಉನ್ನತಕ್ಕೇರುವಳು ಆಗ ದೇವರಿಗೂ ಮತ್ತು ಆತನ ನೀತಿಗೂ ಲೋಕದ ಪರಿವರ್ತನೆಯನ್ನು ನೆರವೇರಿಸಲು ಸಾಧ್ಯವಾಗುತ್ತದೆ ಕೆಲವು ವರ್ಷಗಳ ಹಿಂದೆ ಹಲವಾರು ಮಿಷನರಿಗಳ ವಿಮರ್ಶೆಯಿಂದ ಲೋಕದ ಪರಿವರ್ತನೆಯ ಕೆಲಸದಲ್ಲಿ ಚರ್ಚಿನ ವೈಫಲ್ಯದ ಕೆಳಗಿನ ಅಂಗೀಕಾರವನ್ನು ನಾವು ಹೊಂದಿದ್ದೇವೆ ಕೋಟ್ಯಾಂತರ ಆತ್ಮಗಳು ಮಾನವ ಜನಾಂಗದ ಮೂರನೇ ಎರಡರಷ್ಟು ಅನ್ಯ ಜನರು ಕ್ಷೌದ್ರ ಧರ್ಮೀಯರು ಮುಸಲ್ಮಾನರು ಹೆಚ್ಚಿನವರಲ್ಲಿ ಇನ್ನೂ ಬೈಬಲನ್ನು ನೋಡಿಲ್ಲ ಅಥವಾ ಸ್ವಾರ್ಥೆಯ ಸಂದೇಶವನ್ನೂ ಕೇಳಿಲ್ಲ ಈ ಸಾವಿರಾರು ಮಿಲಿಯನ್ ಜನರಿಗೆ ಹತ್ತು ಸಾವಿರ ಪ್ರೊಟೆಸ್ಟೆಂಟ್ ಮಿಷನರಿಗಳು ಈ ಕ್ರೈಸ್ತ ಪ್ರಪಂಚದ ಚರ್ಚುಗಳಿಂದ ಕಳುಹಿಸಲ್ಪಟ್ಟಿದ್ದಾರೆ ಇದರಲ್ಲಿ ಪುರುಷರು ಮಹಿಳೆಯರೂ ಸೇರಿದ್ದಾರೆ ಟಿಬೆಟ್ ಬಹುತೇಕ ಎಲ್ಲ ಮಧ್ಯ ಏಷ್ಯಾ ಆಫ್ಘಾನಿಸ್ತಾನ ಬಲೂಚಿಸ್ತಾನ ಬಹುತೇಕ ಎಲ್ಲ ಅರಬ್ ದೇಶ ಸುಡಾನ್ ಅಬಿನೀಸಿಯಾ ಮತ್ತು ಫಿಲಿಪೈನ್ಸ್ ದ್ವೀಪಗಳ ಭಾಗವು ಮಿಷಿನರಿಗಳಿಲ್ಲದೆ ಪಶ್ಚಿಮ ಚೀನಾ ಮತ್ತು ಪೂರ್ವ ಚೀನಾ ಮಧ್ಯ ಕಾಂಗೋ ಮುಕ್ತ ರಾಜ್ಯಗಳು ದಕ್ಷಿಣ ಅಮೇರಿಕಾದ ದೊಡ್ಡ ದೊಡ್ಡ ಭಾಗಗಳು ಹಾಗೂ ಸಮುದ್ರದ ಅನೇಕ ದ್ವೀಪಗಳು ಬಹುತೇಕ ಅಥವಾ ಸಂಪೂರ್ಣವಾಗಿ ಖಾಲಿಯಾಗಿವೆ